ಕೇರಳದ ವಯನಾಡು ಭೀಕರ ಭೂಕುಸಿತಕ್ಕೆ ಸಾಕ್ಷಿಯಾಗಿ 350ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಇಡೀ ದೇಶವೇ ಈ ಘಟನೆಯಿಂದ ಬೆಚ್ಚಿಬಿದ್ದಿದೆ. ಅಂಕೋಲಾ ಶಿರೂರಲ್ಲಿ ಗುಡ್ಡ ಕುಸಿತವಾಗಿ 11 ಜನರು ಜೀವ ತೆತ್ತಿದ್ದು ಇನ್ನು 3 ಪತ್ತೆಯಾಗಬೇಕಿದೆ. ಅಷ್ಟಕ್ಕೂ ದಕ್ಷಿಣ ರಾಜ್ಯಗಳಿಗೆ ಹೊಂದಿಕೊಂಡಿರುವ ಜೀವ ನದಿಗಳ ಹರಿಯುವಿಕೆಯ ಸೊಬಗಿನ ಪರ್ವತ ಶ್ರೇಣಿಯ ಸೌಂದರ್ಯ, ಅಪಾರ ಜೀವರಾಶಿಗೆ ನೆಲೆಯಾಗಿರುವ ಪಶ್ಚಿಮ ಘಟ್ಟಗಳಲ್ಲಿ ಆಗುತ್ತಿರುವುದಾದರೂ ಏನು? ಹಸಿರುಕ್ಕಿಸುವ ಪರ್ವತಗಳು ಧರೆಗುರುಳುತ್ತಿರುವುದು ಏತಕ್ಕೆ ಎನ್ನುವುದೇ ಪ್ರಶ್ನೆಯಾಗಿದೆ. ಪಶ್ಚಿಮಘಟ್ಟದ ಪರಿಸರ ಸೂಕ್ಷ್ಮ ಪ್ರದೇಶಗಳ ಬಗ್ಗೆ ಪರಿಸರ ತಜ್ಞ ಮಾಧವ್ ಗಾಡ್ಗಿಳ್ ಮತ್ತು ಡಾಕ್ಟರ್ ಕಸ್ತೂರಿ ರಂಗನ್ ನೀಡಿದ್ದ ವರದಿ ಇದೀಗ ಮತ್ತೆ ಚರ್ಚೆಯ ಮುನ್ನೆಲೆಗೆ ಬಂದಿದೆ. ಇಡೀ ಪಶ್ಚಿಮಘಟ್ಟಗಳಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಗುಡ್ಡಗಳ ಕೊರೆದು ಗಂಡಾಂತರ ಮಾಡಿದ್ದೇ ಭೂಕುಸಿತಕ್ಕೆ ಕಾರಣವೆನ್ನುವುದು ಮತ್ತೊಮ್ಮೆ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳನ್ನೊಳಗೊಂಡ 160,000 ಚದರ್ ಕಿಲೋಮೀಟರ್ ವ್ಯಾಪ್ತಿಯ ಪಶ್ಚಿಮಘಟ್ಟದಲ್ಲಿ ಇದುವರೆಗೂ 1,000 ಮಿಕ್ಕಿ ಜನ ಜೀವ ತೆತ್ತಿದ್ದಾರೆ. ಪಶ್ಚಿಮಘಟ್ಟ ಈ ಪರಿ ಜಿಗುಪ್ಸೆಗೊಳಗಾಗುತ್ತಿರುವುದು ಏಕೆ? ಸರ್ಕಾರಗಳು ತಜ್ಞರ ವರದಿಗಳನ್ನು ನಿರ್ಲಕ್ಷಿಸಿದ್ದು ಏಕೆ ಎನ್ನುವುದರ ಬಗ್ಗೆ ಇಲ್ಲಿದೆ ವರದಿ. ಹಿಮಾಲಯದ ಪರ್ವತ ಶ್ರೇಣಿ ಬಿಟ್ಟರೆ ಪಶ್ಚಿಮ ಘಟ್ಟಗಳು ದೇಶಕ್ಕೆ ಅಮೂಲ್ಯ ನೈಸರ್ಗಿಕ ಸಂಪತ್ತಿನ ಖಜಾನೆ. ಮಹಾರಾಷ್ಟ್ರದಿಂದ ಹಿಡಿದು ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಮಾರುಂತುವಾಜ್ ಪರ್ವತಗಳ ಶ್ರೇಣಿಯವರೆಗೂ ಹಬ್ಬಿಕೊಂಡ ಪಶ್ಚಿಮಘಟ್ಟ ನದಿಗಳ ಕೂಡುವಿಕೆಯ ಏರು ತಗ್ಗು ದಿನ್ನೆಗಳ ಸಂಗಮದ ಅಪರೂಪದ ಪರ್ವತ ಶೃಂಗ. ಭೌಗೋಳಿಕವಾಗಿ ವೈಶಿಷ್ಟವಾಗಿರುವ ಇಲ್ಲಿನ ಸಸ್ಯ ಶ್ಯಾಮಲೆ ಇಡೀ ದೇಶಕ್ಕೆ ಮಳೆ ಮಾರುತಗಳನ್ನು ಹೊತ್ತು ತರುವ ಸಾಮರ್ಥ್ಯವನ್ನು ಹೊಂದಿದೆ. ಅತಿ ಹಳೆಯದಾದ ಪಶ್ಚಿಮಘಟ್ಟ ಸ್ಥಿರವಾದ ಪರ್ವತ ಶ್ರೇಣಿಯನ್ನ ಹೊಂದಿರುವ ಖ್ಯಾತಿ ಹೊಂದಿದೆಯಾದರೂ ಇದೀಗ ನಿಯಂತ್ರಣವಿಲ್ಲದ ಅರಣ್ಯನಾಶ, ಕಣಿವೆಗಳ ಅವನತಿಯ ಚಟುವಟಿಕೆಗಳು ಹಿಮಾಲಯದ ನಂತರ ಎರಡನೇ ಅತಿದೊಡ್ಡ ಭೂಕುಸಿತದ ಸ್ಥಳವಾಗಿ ಪಶ್ಚಿಮಘಟ್ಟ ಪರಿವರ್ತನೆ ಹೊಂದಿದೆ. ಮಾನವರ ಅತಿಯಾದ ಹಸ್ತಕ್ಷೇಪಗಳು ದಟ್ಟ ಮಣ್ಣಿನ ಹಿರಿಮೆಯ, ಹಸಿರು ಹೊದಿಕೆಯ ಗರಿಮೆಯ ಮತ್ತು ಸದಾ ಜೀವದಾಯಿನಿಯಾಗಿರುವ ನದಿಗಳ ಸಮೃದ್ಧತೆಯ ಪಶ್ಚಿಮಘಟ್ಟಗಳು ಇದೀಗ ಮುನಿಸಿಕೊಂಡಿವೆ. ಅಲ್ಲದೆ ಜಿಗುಪ್ಸೆಗೊಂಡ ಗುಡ್ಡಗಳು ಒಂದೊಂದಾಗಿ ಧರೆಗುರುಳುತ್ತಿವೆ. ಲಭ್ಯ ಮಾಹಿತಿಗಳ ಪ್ರಕಾರ 1,000 ಹೆಚ್ಚು ಜೀವಗಳು ಗುಡ್ಡದ ಮಣ್ಣಿನಲ್ಲಿ ಪ್ರಾಣ ತೆತ್ತಿವೆ. ಅಸಂಖ್ಯ ಮರಗಳು, ಮನೆಗಳು ನೆಲಸಮವಾಗಿವೆ. ಹಾಗಿದ್ದಲ್ಲಿ ಪಶ್ಚಿಮಘಟ್ಟಗಳ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಭೂಕುಸಿತವಾಗಿದೆ ಎನ್ನುವುದರ ಮಾಹಿತಿ ತಿಳಿಯೋಣ. 2018 ಕೇರಳದ ಸರಿಸುಮಾರು 4,728 ಕಡೆಗಳಲ್ಲಿ ಭೂಕುಸಿತವಾಗಿತ್ತು ಎನ್ನುವ ಬಗ್ಗೆ ವರದಿಗಳು ಹೇಳುತ್ತಿವೆ. ಒಟ್ಟಾರೆಯಾಗಿ 48 ಜನ ಹಸು ನುಗ್ಗಿದ್ರು. ಇನ್ನು 2019, 2020, 2021 ಕೇರಳದಲ್ಲಿ ಭೂಕುಸಿತವಾಗಿ ಸರಿಸುಮಾರು 100 ಮಂದಿ ಜೀವ ತೆತ್ತಿದ್ದಾರೆ. 2019 ಕೇರಳದ ಪುತ್ತುಮಾಲಾ ದುರಂತದಲ್ಲಿ 17 ಮತ್ತು ಕವಲಪ್ಪಾರದಲ್ಲಿ 59, 2020 ಪೆಟ್ಟುಮುಡಿ ದುರಂತದಲ್ಲಿ 70, 2021 ಇಡುಕಿ ಕೊಕ್ಕರೆಯರಲ್ಲಿ 7, ಪ್ಲಾಪಳ್ಳಿಯಲ್ಲಿ 4 ಮತ್ತು ಕೊಟ್ಟಾಯಂ ಜಿಲ್ಲೆಯ ಕಾವಳ್ಳಿಯಲ್ಲಿ 6 ಜನ ಮೃತಪಟ್ಟಿದ್ರು. 2005 ಮಹಾರಾಷ್ಟ್ರದ ಜುಯಿ, ರೋಹನ್, ಡಸಗಾಂವ್ ಮತ್ತು ಕೊಂಡವೀಟೆಯ ಭೂಕುಸಿತದಲ್ಲಿ 190, 2014 ಪುಣೆಯ ಅಂಬೆಗಾಂವ್, ಮಳಿನ್ ಭೂಕುಸಿತದಲ್ಲಿ 151, 2021 ಮಹಾಡ್ನಲ್ಲಿ 84, 2023 ರಾಯಗಡ ಇರ್ಸಲ್ವಾಡಿ ಭೂಕುಸಿತದಲ್ಲಿ 27 ಮಂದಿ ಪ್ರಾಣ ತೆತ್ತಿದ್ರು. ಪಶ್ಚಿಮಘಟ್ಟ ವ್ಯಾಪ್ತಿಯ ಉತ್ತರ ಕನ್ನಡದಲ್ಲೂ ಭೂಕುಸಿತವಾಗುತ್ತಲೇ ಇದೆ. ಯಲ್ಲಾಪುರದ ಅರೆಬೈಲ್, ಕಳಚೆ, ಭಟ್ಕಳದ ಮುಟ್ಟಳ್ಳಿ, ಕಾರವಾರದ ಮಾಡಿಭಾಗ, ಕುಮಟಾದ ತಂಡ್ರಕುಳಿ, ಅಂಕೋಲಾದ ಶಿರೂರು ಗುಡ್ಡ ಕುಸಿತದಲ್ಲಿ 37 ಹೆಚ್ಚು ಮಂದಿ ಜೀವ ಬಿಟ್ಟಿದ್ದಾರೆ. ಇದೆಲ್ಲದರ ಸಾಲಿಗೆ ಕೇರಳದ ವಯನಾಡಿನಲ್ಲಿ 350 ಹೆಚ್ಚು ಮಂದಿ ಗುಡ್ಡದ ಮಣ್ಣಲ್ಲಿ ತೇಲಿ ಹೋಗಿದ್ದಾರೆ. ನನಗೆ ಒಂದು ಮೆಸೇಜ್ ಇದೆ, ಅಂದ್ರೆ ಈಗ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕರಾವಳಿ ಪ್ರದೇಶವಾಗಲಿ ಪಶ್ಚಿಮ ಘಟ್ಟ ಆಗಲಿ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ನಡೀತೇ ಇದೆ ದೊಡ್ಡ ಪ್ರಮಾಣದಲ್ಲಿ. ಇದರಲ್ಲಿ ಪರಿಸರ ಬಗ್ಗೆ ಅಷ್ಟೇನು ಕೇರ್ ತಗೊಳ್ಳೋದಿಲ್ಲ. ಅದರಿಂದ ಇವತ್ತು ಬಹಳಷ್ಟು ದುರ್ಘಟನೆಗಳು ಆಗ್ತಾ ಇದೆ. ಉದಾಹರಣೆಗೆ ಈಗ ಮಾತ್ರ ಆಗಿದೆ ಶಿರೂರಲ್ಲಿ ಭೂಕುಸಿತ, ಹಿಂದೆ ಕಾರವಾರಲ್ಲಿ ಎಷ್ಟೋ ಕಡೆ ಭೂಕುಸಿತವಾಗಿ ಮತ್ತು ಕರ್ನಾಟಕದ ವಿವಿಧ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಸಹ ಭೂಕುಸಿತ ಈಗಲೂ ನಡೀತಾ ಇದೆ. ಇದಕ್ಕೆ ಕಾರಣ ಅವೈಜ್ಞಾನಿಕ ರೀತಿಯಲ್ಲಿ ಡೆವಲಪ್ಮೆಂಟ್, ಸುಸ್ಥಿರ ಬಳಕೆಯಿಂದ ನಾವು ಇದು ಹೇಳಲಿಕ್ಕೆ ಯಾವುದಿಲ್ಲ, ಸುಸ್ಥಿರ ಬಳಕೆಯಿಂದ ಬಾಯಲ್ಲಿ ಹೇಳುವುದು. ಆದರೆ ಈ ಡೆವಲಪ್ಮೆಂಟ್
ಬಿಲ್ಡ್ ಮಾಡುವವರು ಏನು ಪರಿಸರ ಬಗ್ಗೆ ಅಷ್ಟೇನು ಕಾಳಜಿ ಕೊಡುವುದಿಲ್ಲ. ಅದರಿಂದ ತುಂಬಾ ಏನು ಆಕ್ಸಿಡೆಂಟ್ಸ್, ಅನಾನುಕೂಲತೆಗಳು ಮತ್ತು ಜನ ಜೀವನ ಅಸ್ತವ್ಯಸ್ತವಾಗುವುದು, ಜೀವನಕ್ಕೆ ಜೀವಕ್ಕೆ ಅಪಾಯಕಾರಿಯಾಗುವ ಡೆವಲಪ್ಮೆಂಟ್. ಈಗ ಆಲ್ರೆಡಿ ಎಷ್ಟೋ ಕಡೆ ನ್ಯಾಷನಲ್ ಹೈವೇ ಮಾಡಿದ್ದಾರೆ, ಎಕ್ಸ್ಪ್ಯಾನ್ಷನ್ ನಡೀತಾ ಇದೆ. ಅದಕ್ಕೆ ಇನ್ನಾಗಲೂ ಇದೊಂದು ಇಕೋ ಫ್ರೆಂಡ್ಲಿ ಪರಿಸರ ಸ್ನೇಹಿ ಡೆವಲಪ್ಮೆಂಟ್ ಆಗಬೇಕು. ಅದಕ್ಕೆ ಈಗ ಮಾಡಿದ ಪ್ರದೇಶಗಳಲ್ಲಿ ಸುಮಾರು ಡೇಂಜರ್ ಇದೆ, ಅಂದ್ರೆ ದೊಡ್ಡ ದೊಡ್ಡ ಮಣ್ಣಿನ ಗುಡ್ಡೆಗಳು ಸಿಲೆಕ್ಕಲ್ಲಾಗೆ ಕಟ್ಟು ಮಾಡಿದ್ದಾರೆ. ಆದ್ರೆ ಇದು ಹೆಚ್ಚು ಮಳೆ ಬಿದ್ದರೆ ಭೂ ಕುಸಿಯುವ ಸಾಧ್ಯತೆ ಎಲ್ಲ ಕಡೆ ಇದೆ. ಅದರಿಂದ ಪ್ರದೇಶಗಳು ನಾವು ಕಲ್ಲಿಂದ ಕಟ್ಟಿಕೊಂಡು ಅದಕ್ಕೆ ಬಂಡು ಕಟ್ಟಿಕೊಂಡು ಅದಕ್ಕೆ ತಡೆಯುವ ಸಾಧ್ಯತೆ ಬಹಳ ಕಮ್ಮಿ, ಅದು ಮತ್ತು ಪ್ರಾಕ್ಟಿಕಲ್ ಅಲ್ಲ. ಅದರಿಂದ ಸಣ್ಣ ಖರ್ಚಿನಲ್ಲಿ ಒಂದು ಪರಿಸರ ಸ್ನೇಹಿ ಅಭಿವೃದ್ಧಿ ಅಂದ ರೀತಿಯಲ್ಲಿ ನಾವು ಸುಮಾರು ಮರ ಗಿಡಗಳಿದೆ ರೋಡ್ ಕಟ್ಟಿಂಗ್ಸ್ ನಲ್ಲಿ ನಟ್ಟು ಬೆಳೆಸಿದರೆ ಅದರಿಂದ ಒಳ್ಳೆಯ ಒಂದು ಪರಿಣಾಮ ಉಪಯೋಗ ಆಗುತ್ತದೆ ಎಂದು ಹೇಳಲಿಕ್ಕಿದೆ. ಉದಾಹರಣೆಗೆ ಈ ಎಲ್ಲ ರೀತಿಯ ಹಾಲು ಅಶ್ವತ್ಥ ಮತ್ತು ಕಲ್ಲಶ್ವತ್ಥ ಬಸರಿ ಮರ ಈ ತರ ಮರಗಳಿಗೆಲ್ಲ ಈ ಮಣ್ಣು ಹಿಡ್ಕೊಳ್ಳುವ ಒಂದು ಸೇಫ್ ಆಗಿ ಹಿಡಿಯುವ ಒಂದು ಮೆಕ್ಯಾನಿಸಮ್ ಇದೆ, ಅದಕ್ಕೊಂದು ಬಯೋ ಇಂಜಿನಿಯರಿಂಗ್. 13 ವರ್ಷಗಳ ಹಿಂದೆ ಅಂದ್ರೆ 2011 ಆಗಸ್ಟ್ನಲ್ಲಿ ಮಾಧವ್ ಗಾಡ್ಗಿಳ್ ನೇತೃತ್ವದ ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿ ವರದಿಯೊಂದನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು. ಇದರಲ್ಲಿ ಸಮಿತಿಯು ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ನಡೆಸುತ್ತಿರುವ ವಿವೇಚನಾರಹಿತ ಕಲ್ಲು ಗಣಿಗಾರಿಕೆ ಮತ್ತು ನಿರ್ಮಾಣ ಚಟುವಟಿಕೆಗಳ ಬಗ್ಗೆ ಎಚ್ಚರಿಕೆ ನೀಡಿತ್ತು. ಆದರೆ ಇಂತಹದೊಂದು ಸ್ಪಷ್ಟ ವರದಿ ನೀಡಿದ್ರೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇದನ್ನ ಜಾರಿ ಮಾಡುವ ಗೋಜಿಗೆ ಹೋಗಿರಲಿಲ್ಲ. ಇದರ ಬದಲಿಗೆ ವರದಿ ನೀಡಿದ್ದ ಪ್ರಸ್ತಾವನೆಗಳನ್ನು ಮತ್ತಷ್ಟು ದುರ್ಬಲಗೊಳಿಸುವ ಕೆಲಸಕ್ಕೆ ಕೈ ಹಾಕಿದ್ದವು. ಮಾಧವ್ ಗಾಡ್ಗಿಳ್ ನೇತೃತ್ವದ ಸಮಿತಿಯು ತನ್ನ ವರದಿಯಲ್ಲಿ ಪಶ್ಚಿಮ ಘಟ್ಟಗಳಾದ್ಯಂತ ಇರುವ ಪರಿಸರದ ಸೂಕ್ಷ್ಮ ಪ್ರದೇಶಗಳು ಮತ್ತು ವಲಯಗಳನ್ನು ವರ್ಗೀಕರಿಸಿತ್ತು. ಇದರಲ್ಲಿ ESZ-1 ಮತ್ತು ESZ-2 ಪ್ರದೇಶಗಳಲ್ಲಿ ಯಾವುದೇ ಕಾರಣಕ್ಕೂ ನಿರ್ಮಾಣ ಚಟುವಟಿಕೆಗಳನ್ನು ನಡೆಸಬಾರದು ಎಂದು ಸ್ಪಷ್ಟವಾಗಿ ಸೂಚಿಸಿತ್ತು. ESZ-1 ಕಲ್ಲು ಗಣಿಗಾರಿಕೆ ಮತ್ತು ಕೆಂಪು ವರ್ಗದ ಕೈಗಾರಿಕೆಗಳಿಗೆ ಅವಕಾಶ ನೀಡಲೇಬಾರದು ಎಂದು ಪ್ರಸ್ತಾಪಿಸಲಾಗಿತ್ತು. ಹಾಗೆಯೇ ಕಲ್ಲು ಗಣಿಗಾರಿಕೆಗೆ ಅನುಮತಿ ಇರುವ ಪ್ರದೇಶಗಳಲ್ಲಿ ಕ್ವಾರಿಗಳು ಜನವಸತಿಯಿಂದ ಕನಿಷ್ಠ 100 ಮೀಟರ್ ದೂರದಲ್ಲಿ ಇರಬೇಕು ಎಂದು ವರದಿ ಹೇಳಿತ್ತು. ಅದರಲ್ಲೂ ಗಾಡ್ಗಿಳ್ ವರದಿ ಈಗ ಭೂಕುಸಿತದ ಸಂಭವವಿರುವ ಕೇರಳ ಮಪ್ಪಾಡಿಯಲ್ಲಿ ನಡೆಯುತ್ತಿದ್ದ ಪರಿಸರ ವಿರೋಧಿ ಚಟುವಟಿಕೆಗಳನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿತ್ತು. ಮಾಧವ್ ಗಾಡ್ಗಿಳ್ ವರದಿಯನ್ನೇ ತಳ್ಳಿಹಾಕಿದ ಕೇಂದ್ರ ಸರ್ಕಾರ ಕಸ್ತೂರಿ ರಂಗನ್ ನೇತೃತ್ವದಲ್ಲಿ ಹೊಸ ಸಮಿತಿಯನ್ನ ರಚಿಸಿತ್ತು. ಮಾಧವ್ ಗಾಡ್ಗಿಳ್ ಇಡೀ ಪಶ್ಚಿಮ ಘಟ್ಟವನ್ನೇ ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸುವಂತೆ ಸಲಹೆ ನೀಡಿದ್ರೆ ಕಸ್ತೂರಿ ರಂಗನ್ ಸಮಿತಿ ಈ ವ್ಯಾಪ್ತಿಯನ್ನ ಪಶ್ಚಿಮ ಘಟ್ಟದ 37% ಭಾಗಗಳಿಗೆ ಇಳಿಸಿತ್ತು. ಆದರೆ ಎರಡು ವರದಿಗಳು ಕೊನೆಗೂ ಜಾರಿಗೆ ಬರಲೇ ಇಲ್ಲ. ಆಯಾ ರಾಜ್ಯಗಳು ಪರ ವಿರೋಧದಲ್ಲೇ ಕಾಲ ಕಳೆದವು. ಈ ತರ ಪ್ರದೇಶದಲ್ಲಿ ನೋಡಿದೆಲ್ಲ ಮಣ್ಣು ಲೂಸು, ಮಳೆ ದೊಡ್ಡ ಪ್ರಮಾಣದಲ್ಲಿ ಬಿದ್ದರೆ ಈ NH-66 ಬೇರೆ ಬೇರೆ ಪ್ರದೇಶಗಳಲ್ಲಿ ಹೊನ್ನಾವರ ಆಗಲಿ ಮಂಕಿ ಆಗಲಿ ಗುಡ್ಡ ಕುಸಿಯುವ ಸಾಧ್ಯತೆ ಬಹಳ ಇದೆ. ಇದು ಭಟ್ಕಲ್ ತಾಲೂಕಿನಲ್ಲಿ ಸಹ ಗುಡ್ಡ ಕುಸಿತ ಆಗಿದೆ. ಅದು ಒಳಗಡೆ ಎಲ್ಲಿ ಮನುಷ್ಯ ಈ ತರ ವರ್ಟಿಕಲ್ ಆಗಿ ಗುಡ್ಡ ಈ ಮಣ್ಣಿನ ಗುಡ್ಡ ಕಟ್ ಮಾಡಿ ಮನೆ ಕಟ್ಟುವುದು ಇಲ್ಲ ತೋಟ ಮಾಡುವುದು ಈ ತರ ವರ್ಟಿಕಲ್ ಕಟ್ ಯಾವಾಗಲೂ ಮಾಡಬಾರದು. ಅದರಿಂದ ಈ ಡೇಂಜರ್ ಯಾವಾಗಲೂ ಇದೆ. ಅದಕ್ಕೆ ಏನು ಮಾಡಬಹುದು? ಈಗ ಆಲ್ರೆಡಿ ಇಷ್ಟೆಲ್ಲ ಡ್ಯಾಮೇಜ್ ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಈ ಸ್ಲೋಪ್ಸ್ ನಲ್ಲಿ ಕಲ್ಲು ಕಟ್ಟಿದ್ರೆ ಇದೆಲ್ಲ ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಎಷ್ಟು ಕಲ್ಲು ಕಟ್ಟಲಿಕ್ಕೆ ಆಗುತ್ತದೆ, ಖರ್ಚು ಎಷ್ಟು ಬರ್ತದೆ. ಅದರಿಂದ ಈಗಲೇ ನಾವು ಕೆಲವು ಮರಗಳಿದೆ ಅದು ಆ ಮರಗಳು ನಾವು ಬೆಳೆಸಬೇಕಾಗ್ತದೆ. ಉದಾಹರಣೆಗೆ ಈ ಅತ್ತಿ ಹಾಲದ ಮರ ಮತ್ತು ಈ ತರ ಅಶ್ವತ್ಥ ಮರ ಮೇಲೆ ನಡಬಹುದು, ಆದ್ರೆ ಸ್ಲೋಪಿಗೆಲ್ಲ. ಈ ಕುಟುಂಬದಲ್ಲಿ ಫೈಕಸ್ ಎಂದ ಸುಮಾರು ಟೈಪ್ ಇದೆ, ಅದರಲ್ಲಿ ಬೇರೆ ಬೇರೆ ಪ್ರಭೇದಗಳು. ಅದಕ್ಕೆಲ್ಲ ಒಳ್ಳೆ ಬೇರುಗಳಿದೆ. ಬೇರುಗಳು ಕೊಡುವ ಒಂದು ಶಕ್ತಿ ಬೇರೆ ಯಾವುದು ಡ್ಯಾಮ್ ಕಟ್ಟಿದ್ರೂ ಸಹ ಆಗುದಿಲ್ಲ. ನಮ್ಮ ಗುಡ್ಡ ಕುಸಿಯೋದಕ್ಕೆ ಇದೆ ಒಂದು ಒಂದು ರೆಮಿಡಿ ಕಾಣುತ್ತದೆ ನೋಡಿ. ಈ ಬೇರುಗಳು ಮತ್ತು ಈ ಅತ್ತಿ ಹಾಲು ಮತ್ತು ಈ ತರ ಮರಗಳಿಗೆ ಯಾವಾಗಲೂ ಇಡೀ ವರ್ಷ ಫ್ರೂಟ್ ಆಗುವ ಮರಗಳಲ್ಲಿ ಅತ್ತಿ ಮರ ನೋಡಿ, ಅದಕ್ಕೆ ಸೀಸನ್ ಇಲ್ಲ ಫ್ರೂಟ್ ಆಗೋದು. ಒಂದಲ್ಲ ಒಂದು ಮರಕ್ಕೆ ಫ್ರೂಟ್ ಇರ್ತದೆ, ಹಾಲದ ಮರಕ್ಕೂ ಅದಕ್ಕೆ ಸೀಸನ್ ಇಲ್ಲ, ಒಂದೊಂದು ಟೈಮಿಗೆ ಫ್ರೂಟ್ ಆಗತೇ ಇರ್ತದೆ. ಅದರಿಂದ ಪಕ್ಷಿ ಮೃಗಾದಿಗಳಿಗೂ ಸಹ ಇದೊಂದು ಆಹಾರವಾಗುತ್ತದೆ ಮತ್ತು ಅವರ ಹೈವೇಸ್ ವಿಲ್ ಬಿ ಗ್ರೀನ್ ಹೈವೇಸ್ ಮತ್ತು ಸ್ವಲ್ಪ ಈ ಬಹಳಷ್ಟು ಫ್ರೂಟ್ಸ್ ಆಗ್ತದೆ ಅದರಲ್ಲಿ ನೋಡಿ. ಈ ಇದು ಒಂದು ಕಲ್ಲಶ್ವತ್ಥ ಅಂತ ಕಲ್ಲೇ ಹಿಡ್ಕೊಂಡಿದೆ. ಈ ಮರ ಇದ್ರೆ ಈ ಕಲ್ಲು ರೋಡ್ ಆಗಿ ಕಡಗ ಬೀಳುದಿಲ್ಲ. ಯಾಕೆ ಇದು ರೋಡ್ ಸೈಡ್ಗೆಲ್ಲ ನಟ್ಟು ನಮ್ಮ ಈ ರೋಡ್ ಮತ್ತು ಸುರಕ್ಷಿತವಾಗಲಿಕ್ಕೆ ಪ್ರಯತ್ನ ಮಾಡಬಾರದು ಸಣ್ಣ ಖರ್ಚಿನಲ್ಲಿ? ಅದೇ ತರ ಹಾಲೆ ಮರ, ಈ ಹಾಲೆ ಮರ ಸಪ್ತಪರ್ಣಿ ಅಲ್ಸ್ಟೋನಿಯಾ ಅಂತ ಇಂಗ್ಲಿಷ್ ಅಲ್ಲಿ, ಇದಕ್ಕೂ ಸಹ ಕಲ್ಲು ಮತ್ತು ಲೂಸ್ ಮಣ್ಣೆಲ್ಲ ಕನ್ಸಾಲಿಡೇಟ್ ಮಾಡಿ ಹಿಡಿಯುವ ಶಕ್ತಿ ಇದೆ.
ಅದರಿಂದ ಈ ಒಂದು ಬಯೋ ಇಂಜಿನಿಯರಿಂಗ್ ಅವಕಾಶ ಇದೆ, ಅದು ಸಣ್ಣ ಖರ್ಚಿನಲ್ಲಿ ಮಾಡಬಹುದು. ಪಶ್ಚಿಮ ಘಟ್ಟದಲ್ಲಿ ಒಂದರ ಹಿಂದೆ ಮತ್ತೊಂದು ಎನ್ನುವಂತೆ ಭೂಕುಸಿತವಾಗುತ್ತಲೇ ಇವೆ. ವಯನಾಡು ಶಿರೂರು ದುರಂತದ ನಂತರ ಎಚ್ಚೆತ್ತುಕೊಂಡ ಕೇಂದ್ರ ಮತ್ತೆ ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ಪ್ರದೇಶದ ಕರಡು ಬಿಡುಗಡೆ ಮಾಡಿದೆ. ಪಶ್ಚಿಮ ಘಟ್ಟಗಳ 56,000 ಚದರ್ ಕಿಲೋಮೀಟರ್ ಅನ್ನ ಪರಿಸರ ಸೂಕ್ಷ್ಮ ಎಂದು ಘೋಷಿಸಲು ಕೇಂದ್ರ ಸರ್ಕಾರ ಹೊಸ ಕರಡು ಆದೇಶವನ್ನು ಹೊರಡಿಸಿದೆ. ಕರ್ನಾಟಕದಲ್ಲಿ 20,668 ಚದರ್ ಕಿಲೋಮೀಟರ್ ಪ್ರದೇಶವನ್ನು ಸೂಕ್ಷ್ಮ ವಲಯ ಪ್ರದೇಶಕ್ಕೆ ಸೇರಿಸಲಾಗಿದೆ. ಪಶ್ಚಿಮ ಘಟ್ಟಗಳನ್ನು ಅದರ ಪಾಡಿಗೆ ಹಾಗೆ ಬಿಟ್ಟರೆ ಜೀವಗಳು ಬದುಕುಳಿದಿತು, ಮಳೆ ಬೆಳೆ ಸಮೃದ್ಧವಾದೀತು, ಕಾಡು ಮತ್ತಷ್ಟು ಹಸಿರುಕ್ಕಿಸಿತು. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡಿದೆಯೇ ಎನ್ನುವುದು ಕಾದು ನೋಡಬೇಕಿದೆ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಸೃಷ್ಟಿ ನ್ಯೂ ಲುಕ್, ಹೊಸ ನೋಟ, ಹೊಸ ವಿನ್ಯಾಸ. ನಾರಿಯರ ಸೊಬಗಿಗೆ ಅಂದದ ಸ್ಪರ್ಶ ನೀಡುವ ವಸ್ತ್ರ ವಿನ್ಯಾಸದ ಮಳಿಗೆ, ಮಹಿಳೆಯರ ಕನಸಿನ ವಸ್ತ್ರ ವಿನ್ಯಾಸ ಮತ್ತು ಟೈಲರಿಂಗ್, ಆರಿ ಎಂಬ್ರಾಯ್ಡರಿ, ಸ್ಟೋನ್ ವರ್ಕ್ಸ್, ಕುರ್ತಿ ಎಂಬ್ರಾಯ್ಡರಿ, ಸಾರಿ ಲೋಗೋಸ್, ಕುಚ್ಚು ಸಹ ನಮ್ಮಲ್ಲಿ ಸಿದ್ಧಪಡಿಸುತ್ತೇವೆ. ಒಮ್ಮೆ ಭೇಟಿ ನೀಡಿ ಕಾರವಾರದ ಹೆಮ್ಮೆ ಸೃಷ್ಟಿ ನ್ಯೂ ಲುಕ್, ಶಾಪ್ ನಂಬರ್ 1, ಸೇಂಟ್ ಜೋಸೆಫ್ ಸ್ಕೂಲ್ ಕಾಂಪ್ಲೆಕ್ಸ್, ಮೇನ್ ರೋಡ್, ಕಾಜುಬಾಗ್, ಕಾರವಾರ. ಮೊಬೈಲ್ ಸಂಖ್ಯೆ 7022101363, 9110415768. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7,00,000 ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.